ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪನಿಕಾ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದರೆ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಓಡದಲ್ಲಿ ರಾಜ್ಯ ವಿದ್ಯಾರ್ಥಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಎಡಿಟ್ ಟ್ಯಾಬ್ ಆಪ್ಷನ್ ಬಿಡ್ತಾರೋ ಏನೋ ಮತ್ತು ಎಡಿಟ್ ಟ್ಯಾಬ್ ಆಪ್ಷನ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಅಪ್ಡೇಟ್ನ ತಿಳಿಸ್ಕೊಡಿ ಅಂತೇಳಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಮತ್ತು ಅಪ್ಡೇಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಪ್ಪ ದೊಡ್ಡ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರ್ ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಅರ್ಜೆಟ್ ಸಲ್ಲಿಸುವಂಥ ಎಲ್ಲ ವಿದ್ಯಾರ್ಥಿ ಒ ಬಿ ಸಿ ಇರ್ಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು ಮತ್ತು ಅದರ ಜೊತೆಗೆ ಏನಪ್ಪಾ ಅಂದರೆ ಎಸ್ ಸಿ ಎಸ್ ಟಿ ಇರ್ಬೋದು ಹಾಗೆ ಮೈನಾರಿಟಿ ಸ್ಟೂಡೆಂಟ್ಸ್ಗಳು ಇರ್ಬೋದು ಜಿ ಎಂ ಕೆಟಗರಿ ಸ್ಟೂಡೆಂಟ್ಸ್ಗಳು ಅವರೆಲ್ಲರೂ ಕೂಡ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ನೂ ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ ಬಟ್ ಎಕ್ಸ್ಟೆಂಡ್ ಮಾಡಿದಾಗ ಕೆಲವೊಂದು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಸಬ್ಮಿಟ್ ಮಾಡಬೇಕಾದ್ರೆ ಕೆಲವೊಂದು ಮಾಹಿತಿಗಳನ್ನ ಅಂದರೆ ತಪ್ಪಾದ ಮಾಹಿತಿಗಳನ್ನ ಅಪ್ಲೋಡ್ ಮಾಡಿರು ಅಥವಾ ಸೈಬರ್ ಸೆಂಟರ್ನವರು ಅಪ್ಲಿಕೇಶನ್ ಆಗ್ತಾ ಇರಬೇಕಾದ್ರೆ ಡೇಟ್ಸ್ಗಳು ತಪ್ಪಾಗಿರ್ಬೋದು ಮಾರ್ಕ್ಸ್ಗಳು ತಪ್ಪಾಗಿರ್ಬೋದು ಅಥವಾ ಆರ್ ಡಿ ನಂಬರ್ ತಪ್ಪಾಗಿರೋದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಎಡಿಟೇಸ್ನಲ್ಲಿ ಸೊ ಇವನ್ನೆಲ್ಲನೂ ಕೂಡ ಕರೆಕ್ಷನ್ ಎಲ್ಲಿ ಮಾಡಬೇಕು ಮತ್ತು ಅದ್ರ ಜೊತೆಗೆ ಮಾಡೋಕ್ಕೆ ಆಪ್ಷನ್ ಇದೆಯಾ ಅಥವಾ ಲಾಸ್ಟ್ ಇಯರ್ ಬಿಟ್ಟು ಅದ್ರ ಹಿಂದಿನ ವರ್ಷ ಎಡಿಟ್ ಆಗಿಬಿಟ್ಟಿದ್ರು ಈ ವರ್ಷನ ಬಿಡ್ತಾರೆ ಏನೋ ಅಂತ ಸಾಕಷ್ಟು ವಿದ್ಯಾರ್ಥಿ ಕೇಳ್ತಾಯಿದ್ರು ಎಸ್ ಫ್ರೆಂಡ್ಸ್ ಅದ್ರ ಬಗ್ಗೆ ಮಾಹಿತಿನ ಕೂಡ ನಾನು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತಾಲೂಕು ಹಿಂದುಳಿದ ಕಲ್ಯಾಣ ಇಲಾಖೆ ಅಧಿಕಾರಿ ಕೇಳಿದ್ದೀನಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕ ಕೇಳಿದಾಗ ಖುತಾಗಿ ಅವರೊಂದು ಮಾಹಿತಿನ ಕೂಡ ಬಿಟ್ಟು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಏನು ಮಾಹಿತಿ ಅಂದರೆ ನೀವು ಯಾವುದೇ ಸ್ಟೆಪ್ನಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅಥವಾ ಏನಾದರೂ ಮಾಡಿಫಿಕೇಷನ್ಸ್ ಇದ್ದರೆ ಅಥವಾ ಅಪ್ಡೇಟ್ ಮಾಡಬೇಕಾಗಿತ್ತಂದರೆ ನೀವು ಏನು ಮಾಡಬೇಕಂದ್ರೆ ಒಂದು ಆಪ್ಷನ್ಗೆ ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ನಾವು ಮುಂಚೆ ಏನು ಮಾಡಿದ್ದು ಅಂದರೆ ಎಡಿಟ್ ಟ್ಯಾಬ್ ಆಪ್ಷನ್ನ ಬಿಟ್ಕೊಟ್ಟಿದ್ದು ಈ ವರ್ಷ ಅದನ್ನು ಬಿಡಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಯಾಕೆ ಬಿಡೋಲ್ಲ ಅಂತ ಕೇಳಿದಾಗ ಅವ್ರು ಕ್ಲಿಯರಾಗಿ ಹೇಳಿದರೆ ಏನು ಮಾಹಿತಿ ಅಂದರೆ ಸರ್ ಎಡಿಟ್ ಟ್ಯಾಬ್ ಆಪ್ಷನ್ನ ಬಿಟ್ಟರೆ ಸಾಕಷ್ಟು ಮಂದಿ ವಿದ್ಯಾರ್ಥಿ ವಿದಡ್ರಾ ಮಾಡ್ಕೋತಾರೆ ಮತ್ತು ಯಾವಾಗ ಸಬ್ಮಿಟ್ ಮಾಡ್ತಾರೆ ಅವರಿಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಅವರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿ ಎಡಿಟ್ ಟ್ಯಾಬ್ ಏನಾದರೂ ಬೇಕಾಗಿದ್ದರೆ ಅಥವಾ ಎಡಿಟ್ ಮಾಡೋದು ಏನಾದರೂ ದಾಖಲಾತಿಗಳು ತಿದ್ದುಪಡಿ ಇದ್ದು ಅಂದರೆ ಅವ್ರು ಏನು ಮಾಡ್ಬೇಕಂದ್ರೆ ಹತ್ತಿರದ ತಮ್ಮ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಹಿಂದುಳಿದವರ ಕಲ್ಯಾಣ ಇಲಾಖೆ ಇರ್ಬೋದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇರ್ಬೋದು ಅವ್ರು ಸಂಬಂಧಪಟ್ಟಂತೆ ಯಾವ ಇಲಾಖೆಗೆ ಅರ್ಜಿ ಸಲ್ಲಿಸಿದಾರಲ್ಲ ಆ ತಾಲೂಕು ಅಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಅಂದರೆ ನಿಮ್ಮ ಕ್ಯಾಟಗರಿ ವೈಸ್ ತಾಲೂಕು ಆಫೀಸರ್ಸ್ಗಳು ಏನಿರ್ತಾರೆ ಅಲ್ಲಿ ಹೋಗಿ ಭೇಟಿಯಾಗಿ ಅವರಿಗೆ ನೀವು ಏನಾದರೂ ನಿಮ್ಮ ಡಾಕ್ಯುಮೆಂಟ್ನ ಕೊಟ್ಟರೆ ಏನೇ ತಪ್ಪಾಗಿದೆ ಆ ಮಾಹಿತಿ ಡಾಕ್ಯುಮೆಂಟ್ ದಾಖಲೆಗಳನ್ನು ತೋರಿಸಿ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಇದ್ದೇವೆ ಹಾಗಾಗಿ ಯಾರೇ ವಿದ್ಯಾರ್ಥಿಗಳು ತಮ್ಮ ಮಾಹಿತಿಯಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ತಿದ್ದುಪಡಿಗಳಿದ್ದರೆ ಹತ್ತಿರದ ತಾಲೂಕು ಆಫೀಸರ್ಸ್ ಅಥವಾ ಅಧಿಕಾರಿಗಳ ಹತ್ರ ಹೋಗಿ ನೀವು ಕರೆಕ್ಷನ್ಸ್ ಮಾಡ್ಕೊಳ್ಳಿಕ್ಕೆ ಮಾಡಿದ್ದಾರೆ ಸರ್ ಇಲ್ಲೇ ಟ್ಯಾ ಎಡಿಟ್ ಟ್ಯಾಬ್ ಬಿಟ್ಟಿದ್ರೆ ಒಳ್ಳೆಯದಾಗ್ತಿತ್ತಲ್ಲ ಅಂತ ಕೇಳಿದಾಗ ಅವರು ಹೇಳಿದರೆ ಇಲ್ಲ ಎಡಿಟ್ ಟ್ಯಾಬ್ ಬಿಟ್ಟರೆ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ಅದನ್ನು ವಿದಡ್ರಾ ಮಾಡ್ಕೋತಾರೆ ಓದು ವಿದ್ಯಾರ್ಥಿಗಳು ಅದನ್ನು ಸಬ್ಮಿಟ್ ಮಾಡ್ತಾರೆ ಒಂದು ವಿದ್ಯಾರ್ಥಿಗಳು ಮರೆತು ಬಿಡ್ತಾರೆ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಆಮೇಲೆ ಅವ್ರಿಗೆ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರೋದು ಎಷ್ಟು ಜನ ಅನ್ನೋದು ಕೂಡ ನಮಗೆ ಕೌಂಟ್ ಸಿಗೋಲ್ಲ ಅಂತ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸೊ ಎಷ್ಟು ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಇನ್ನೂ ಎಷ್ಟು ಪೆಂಡಿಂಗ್ ಇದಾವೆ ಮತ್ತು ಅದ್ರ ಜೊತೆ ಯಾವಾಗ ವಿಡ್ರಾ ಮಾಡ್ಕೊತಾರೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಅವ್ರು ಸಬ್ಮಿಟ್ ಮಾಡಿ ಮೇಲೆ ನಂತರ ಅವರಿಗೆ ಕರೆಕ್ಷನ್ಸ್ ಮಾಡ್ಕೊಳ್ಳಿಕ್ಕೆ ಹತ್ತಿರ ತಾಲೂಕು ಅಧಿಕಾರಿ ಹತ್ರ ಹೋಗಿ ಕರೆಕ್ಷನ್ಸ್ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಸಾಕಷ್ಟು ಒಂದು ವಿದ್ಯಾರ್ಥಿಗಳು ಸರ್ ನಮ್ಮ ಎಡಿಟ್ ಟ್ಯಾಬ್ ಆಪ್ಷನ್ ಅಂತ ಎಸ್ ಫ್ರೆಂಡ್ಸ್ ನಿಮ್ಮ ಹತ್ತಿರದ ತಾಲೂಕು ಅಧಿಕಾರಿಗಳ ಹತ್ರ ಹೋಗಿ ಅಂದರೆ ಸಮಾಜ ಕಲ್ಯಾಣ ಹಿಂದಿರುದವರ್ಗ ನಿಮ್ದು ಯಾವುದು ಒ ಬಿ ಇದ್ರೆ ಓ ಬಿ ಸಿ ತಾಲೂಕು ಆಫೀಸರು ಎಸ್ ಸಿ ಎಸ್ ಟಿದ್ರೆ ಎಸ್ ಸಿ ಎಸ್ ಟಿ ತಾಲೂಕು ಆಫೀಸರು ಮೈನಾರಿಟಿ ಇದ್ರೆ ಮೈನಾರಿಟಿ ತಾಲೂಕು ಆಫೀಸರ್ ಹತ್ರ ಹೋಗಿ ಕರೆಕ್ಷನ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಮತ್ತೇನಾದರೂ ಮಾಹಿತಿ ಬೇಕಾಗಿದೆ ತದೇದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನೀವು ಜಾಯ್ನ್ ಆಗಿ ಅಲ್ಲಿ ಕೂಡ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚೆನ್ನಾಗಿ ಸಬ್ ಮಾಡಿ ಹಾಗೆ ಲಿಂಕ್ನು ಕೂಡ ಟೆಲಿಗ್ರಾಮಿಂದಿರ್ಬೋದು ಇನ್ಸ್ಟಾಗ್ರಾಮಿಂದಿರ್ಬೋದು ಹಾಗೆ ಫೇಸ್ಬುಕ್ಕಿಂದಿರ್ಬೋದು ಎಲ್ಲನೂ ಕೂಡ ಆ ಲಿಂಕ್ನಲ್ಲಿ ನಾನು ಡಿಸ್ಕ್ರಿಪ್ನ್ ಬಾಕ್ಸಲ್ಲಿ ಹಾಕಿರ್ತೀನಿ ಜಾಯ್ನ್ ಆಗಿ ನಿಮ್ಮ ಡೌಟ್ಸನ್ನ ತಪ್ಪದೆ ನೀವು ಅಲ್ಲಿ ಮೆಸೇಜ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ